ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಪ್ರೀತಿಯಾ ಸುರೇಶ್. ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದಿಕ್ ಹಾಸ್ಪಿಟಲ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೋಬೇಕಂತೇಳಿ ಬಂದಿದ್ದೀನಿ. ಬನ್ನಿ ಹಾಗಾದರೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು 2010 ಬೆಂಗಳೂರಿನ ಅಂಚಪಾಳ್ಯದಲ್ಲಿ ಈ ಒಂದು ಹಾಸ್ಪಿಟಲ್ನ ಜೊತೆಗೆ ಆಯುರ್ವೇದಿಕ್ ಕಾಲೇಜ್ ಸಹ ನಿರ್ಮಾಣ ಮಾಡಿಸಿದರು. ಇಲ್ಲಿ ಪಂಚಕರ್ಮ, ಅಗ್ನಿಕರ್ಮ, ಕಟಿಬಸ್ತಿ, ಗೃಹಬಸ್ತಿ ತರಹದ 10 ಹಲವಾರು ಚಿಕಿತ್ಸೆಗಳನ್ನು ನೀಡಲಾಗುತ್ತೆ. ಸೊಂಟ ನೋವು, ಚರ್ಮ ಕಾಯಿಲೆ, ವೆರಿಕೋಸ್ ಪೇನ್, ಕಣ್ಣಿನ ಚಿಕಿತ್ಸೆ, ಹಲ್ಲಿನ ಚಿಕಿತ್ಸೆ ಮುಂತಾದ ಹಲವಾರು ಸಮಸ್ಯೆಗೆ ಇಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಬೆಡ್ ಚಾರ್ಜ್ ಬಂದು ಜನರಲ್ಗೆ 250 ರೂಪಾಯಿ ಇರುತ್ತೆ. ಅದಕ್ಕೆ ಅಡ್ವಾನ್ಸ್ ಅಂದ್ಬಿಟ್ಟು 1100 ರೂಪಾಯಿ ಕೊಡಬೇಕಾಗುತ್ತೆ. ಸ್ಪೆಷಲ್ಗಾದರೆ 1500 ರೂಪಾಯಿ ಇರುತ್ತೆ ಬೆಡ್ ಚಾರ್ಜು. ಇದಕ್ಕೆ ಅಡ್ವಾನ್ಸ್ ಅಂತೇಳಿ 2000 ರೂಪಾಯಿನ ಕೊಡಬೇಕಾಗುತ್ತೆ. ಡಿಲೆಕ್ಸ್ ಜೊತೆಗೆ ಕಾಟೇಜ್ ಬೆಡ್ ಕೂಡ ಇಲ್ಲಿ ಸಿಗುತ್ತೆ. ಹಾಸ್ಪಿಟಲ್ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 9:30 ರಾತ್ರಿ 8 ಗಂಟೆವರೆಗೂ ಕೂಡ ಇರುತ್ತೆ. 9:30 5:30 ಎಲ್ಲ ವಿಭಾಗದ ತಜ್ಞ ವೈದ್ಯರುಗಳು ಸಿಗ್ತಾರೆ. ಇನ್ನು 5:30 8 ಗಂಟೆವರೆಗೆ ಸಾಮಾನ್ಯ ರೋಗ ತಜ್ಞರು ನಿಮಗಿಲ್ಲಿ ಲಭ್ಯವಿರ್ತಾರೆ. ಈ ಒಂದು ಹಾಸ್ಪಿಟಲಲ್ಲಿ 6 ಫ್ಲೋರ್ ಇದೆ. ನಾನು ಇವಾಗ ನಿಮಗೆ ತೋರಿಸ್ತಿರುವಂಥದ್ದು ಗ್ರೌಂಡ್ ಫ್ಲೋರು. ಇಲ್ಲಿ ಪಂಚಕರ್ಮ ವಿಶೇಷ ತಜ್ಞರು ಮತ್ತು ಇನ್ನೂ ಹಲವಾರು ಸಮಸ್ಯೆಗಳಿಗೆ ಸಂಬಂಧಪಟ್ಟಂಥ ಡಾಕ್ಟ್ರುಗಳು ನಿಮಗಿಲ್ಲಿ ಸಿಗ್ತಾರೆ. ಗ್ರೌಂಡ್ ಫ್ಲೋರಲ್ಲಿ ನೀವು ಅವರನ್ನು ಸಂದರ್ಶನ ಮಾಡ್ಬೋದು. ಸ್ವಲ್ಪ ಮುಂದೆ ಹೋಯ್ತಂದರೆ ಇಲ್ಲಿ ನಿಮಗೆ ಕಾಫಿ ಡೇ ಸಿಗುತ್ತೆ. ಇನ್ನು ಸ್ವಲ್ಪ ಮುಂದೆ ಹೋಯ್ತಂದರೆ ಗೈನೋಕಾಲಜಿಸ್ಟು ಜೊತೆಗೆ ಮಕ್ಕಳ ತಜ್ಞರು ನಿಮಗೆ ಸಿಗ್ತಾರೆ. ಇಲ್ಲಿ ಟ್ಯಾಬ್ಲೆಟ್ ತೊಗೊಳ್ಳೋದಕ್ಕೆ ಡಿಸ್ಪೆನ್ಸರಿ ನಿಮಗೆ ಕಾಣ್ಬೋದು. ಇದಾದ ನಂತರ ಮೊದಲನೇ ಮಾಡಿಲ್ ಬರೋದಾದರೆ ಸ್ಪೆಷಲ್ ವಾರ್ಡ್ಗಳು ನಿಮಗೆ ಸಿಗುತ್ತೆ. ಇದಾದ ನಂತರ 2ನೇ ಫ್ಲೋರ್ಗೆ ಬರೋದಾದರೆ ಇಲ್ಲಿ ನಿಮಗೆ ಕೂದಲಿಗೆ ಸಂಬಂಧಪಟ್ಟಂಥ ಟ್ರೀಟ್ಮೆಂಟು ನಿಮಗೆ ಇಲ್ಲಿ ಸಿಗುತ್ತೆ. ಇದಾದ ನಂತರ ನಿಮಗೆ ಫೀಮೇಲ್ ಪಂಚಕರ್ಮದ್ದು ಈ ಒಂದು 2nd ಫ್ಲೋರಲ್ಲೇ ಸಿಗುತ್ತೆ. ಇದಾದ ನಂತರ ಪಕ್ಕದಲ್ಲಿ ಮೇಲ್ ಪಂಚಕರ್ಮ ನಿಮಗೆ ಸಿಗುವಂಥದ್ದು. ಇದಾದ ನಂತರ ಫಿಸಿಯೋಥೆರಪಿ ಸಿಗುವಂಥದ್ದು 2ನೇ ಫ್ಲೋರಲ್ಲಿ. ಅದಾದ ನಂತರ ಈ ಒಂದು ಕೂದಲು ಸಂಬಂಧಪಟ್ಟಂಗೆ ಇಲ್ಲಿ ನಿಮಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ ಫ್ರೆಂಡ್ಸ್. ಇದು ಟೋಟಲ್ ಎಲ್ಲ ಟ್ರೀಟ್ಮೆಂಟ್ಗಳು ಕೂಡ ನಮಗೆ 2nd ಫ್ಲೋರಲ್ಲೇ ಸಿಗುವಂಥದ್ದು. ಇದು ಪುರುಷರ ಒಂದು ಪಂಚಕರ್ಮ ವಿಭಾಗ ಇದು. ಇದಾದ ನಂತರ ನಾವು 3rd ಫ್ಲೋರ್ಗೆ ಹೋಗೋದಾದರೆ ಇಲ್ಲಿ ಬಂದ್ಬಿಟ್ಟು ನಮಗೆ ಪಥ್ಯ ಆಹಾರಗಳು ಕೊಡ್ತಾರೆ. ಡಯಟ್ ಫುಡ್ ಏನೋ ಸಜೆಸ್ಟ್ ಮಾಡಿದ್ರೆ ಡಯಟ್ ಫುಡ್ ಸಿಗುತ್ತೆ. ಇಲ್ಲಿ ಮಾರ್ನಿಂಗಿಂದ ಅಪ್ ಟು ಡಿನ್ನರ್ವರೆಗೂ ಕೂಡ ನಮಗೆ ಫುಡ್ ನಮಗೆ ಸಿಗುತ್ತೆ. ನೀವಿಲ್ಲಿ ಫುಡ್ ಕೂಡ ತೊಗೋಬೋದು, ಇಲ್ಲಾಂತಂದರೆ ಹೋಟೆಲಲ್ಲಿ ನೀವು ತೊಗೋಬೋದು. ಆ ಹೋಟೆಲ್ ನಂದು ಎಲ್ಲಿ ಸಿಗುತ್ತೆ ಅಂತ ಕೂಡ ಹೇಳ್ತೀನಿ. ಇದಾದ ನಂತರ 4th ಫ್ಲೋರಲ್ಲಿ ಡಿಲೆಕ್ಸ್ ವಾರ್ಡನ್ನು ನಾವು ಕಾಣ್ಬೋದು. ಇದಾದ ನಂತರ ನಿಮಗೆ ಎಷ್ಟು ಬೆಡ್ ಇದೆ, ಟೋಟಲ್ ಬೆಡ್ಸ್ ಎಷ್ಟು ಇದೆ ಕೂಡ ನಿಮಗೆ ಕಾಣ್ಬೋದು. ಇದಾದ ನಂತರ ನಾವು 6th ಫ್ಲೋರ್ಗೆ ಹೋಗ್ತಾ ಇದ್ದೀವಿ. 6th ಫ್ಲೋರಲ್ಲಿ ಆಲ್ಮೋಸ್ಟ್ ಆಲ್ ಸ್ಪೆಷಲ್ ವಾರ್ಡ್ ಜೊತೆಗೆ ನಮಗಿಲ್ಲಿ ಕಾಟೇಜ್ ವಾರ್ಡ್ಗಳು ಕೂಡ ನಮಗೆ ಸಿಗುತ್ತೆ. ಇಲ್ಲಿ ವಿಶೇಷವಾಗಿ ಕೂಡ ನಮಗೆ ಟ್ರೀಟ್ಮೆಂಟು ನಮಗೆ ಸಿಗುತ್ತೆ. ಪ್ರತ್ಯೇಕವಾಗಿ ಒಂದು ಪೇಷಂಟ್ಸನ್ನು ನಾವಿಲ್ಲಿ ಟ್ರೀಟ್ಮೆಂಟ್ಗೆ ಒಳಪಡಿಸ್ಬೋದು.
ನೋಡಿ ಫ್ರೆಂಡ್ಸ್, ಇದು ಹಾಸ್ಪಿಟಲ್ನ ಹೊರಗಡೆ ದೃಶ್ಯ. ನಾನು ಇದನ್ನು ಕಿಟಕಿ ಮುಖಾಂತರ ತೆಗೆದೆ. ಒಂಥರ ಚೆನ್ನಾಗಿ ಕಾಣ್ತಿತ್ತು ಆ ವ್ಯೂಸ್ ಕೂಡ. ಆ ಫ್ಲೇವರ್ನಲ್ಲಿ ಗಾಡಿ ಹೋಗ್ತಾರೋ ತುಂಬ ಚೆನ್ನಾಗಿ ಕಾಣ್ತಿತ್ತು, ಹಾಗಾಗಿ ಈ ಒಂದು ವಿಡಿಯೋನ ಮಾಡಿದೆ. ಕೆಳಗಡೆ ನಮಗೆ ಕಾಣ್ತಾ ಇರುವಂಥದ್ದು ಆ ಮರಗಿಡಗಳು ಏನು ಸೊಂಪಾಗಿ ಬೆಳೆದಿತ್ತಲ್ಲ, ಹಾಗಾಗಿ ಅದನ್ನು ಕೂಡ ವಿಡಿಯೋ ಮಾಡಿದೆ. ತುಂಬ ಚೆನ್ನಾಗಿ ಕಾಣುತ್ತೆ ಅಂತೇಳಿ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ. ಇದಾದ ನಂತರ ನಾವು ಇಲ್ಲಿ ಗರ್ಲ್ಸ್ ಒಂದು ಹಾಸ್ಟೆಲ್ಲು ಮತ್ತು ಬಾಯ್ಸ್ ಹಾಸ್ಟೆಲ್ಲು ಅದನ್ನೇ ಇದರಲ್ಲೂ ಕೂಡ ನಾನು ಕ್ಯಾಪ್ಚರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಸ್ಪೆಷಲ್ ರೂಮ್ ಹೇಗಿದೆ ಅಂತ ನೋಡ್ಕೊಂಡು ಬಂದುಬಿಡೋಣ. ಇಲ್ಲಿ ಒಂದು ಟ್ರೈನ್ ಹೋಗ್ತಾ ಇತ್ತು, ಹಾಗಾಗಿ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಅದನ್ನು ಒಂದು ಕಿಟಕಿ ಮುಖಾಂತರನೇ ತೆಗೆದೆ. ನಾನು ಅಲ್ಲಿ ರೂಮ್ ಓಪನ್ ಮಾಡಿದ ತಕ್ಷಣ ಟ್ರೈನ್ ಹೋಗ್ತಾ ಇತ್ತಲ್ಲ, ತುಂಬ ಚೆನ್ನಾಗಿ ಕಾಣ್ತಿದ್ದೆ, ಹಾಗಾಗಿ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದೆ. ನಿಮ್ಗೆ ಇಲ್ಲಿ ಕಾಣ್ತಾ ಇರುವಂಥದ್ದು ಆ ರೂಮ್ಗೆ ಬಂದಿರತಕ್ಕಂಥ ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸು ಬಂದಿರುವಂಥದ್ದು. ಡಯಟ್ ಫುಡ್ ಏನು ಸಜೆಸ್ಟ್ ಮಾಡಿರ್ತಾರೋ ಅವ್ರಿಗೆ ಕೊಡುವಂಥ ಫುಡ್ ಇದು. ನೋಡಿ ಫ್ರೆಂಡ್ಸ್, ನೀವು ಇವಾಗ ನೋಡ್ತಾ ಇರುವಂಥದ್ದು ಪೇಷೆಂಟ್ನ ಟ್ರೀಟ್ಮೆಂಟ್ ಕೊಟ್ಟಿರುವಂಥ ಕೆಲವೊಂದು ತೈಲಗಳು. ಟ್ರೀಟ್ಮೆಂಟ್ ಸಮಯದಲ್ಲಿ ಇವನ್ನ ನಾವು ಅಲ್ಲಿಗೆ ತೊಗೊಂಡೋಗ್ಬೇಕಾಗತ್ತೆ. ಇವಾಗ ಸ್ಪೆಷಲ್ ರೂಮ್ ಹೇಗಿದೆ ಅಂತ ನಿಮಗೆ ತೋರಿಸ್ಬಿಡ್ತೀನಿ. ಇಲ್ಲಿ 4 ಬೆಡ್ ಇರ್ತದೆ, 2 ಪೇಷೆಂಟ್ಗೆ ಇರ್ತದೆ, ಇನ್ನೆರಡು ಅಟೆಂಡರ್ಗೆ ಇರುತ್ತೆ. ಇಲ್ಲಿ ಯಾರಾದರೂ ಕೂಡ ಸಿಂಗಲ್ ರೂಮನ್ನೇ ನಾವು ಆಕ್ಯುಪೈ ಮಾಡ್ಕೊಳ್ತೀವಿ ಸ್ಪೆಷಲ್ ರೂಮ್ ಅನ್ನೋದಾದರೆ, ನಮಗೆ ಫರ್ ರೆಂಟ್ ಬಂದುಬಿಟ್ಟು 1500 ರೂಪಾಯಿ ಆಗುತ್ತೆ. ಅಡ್ವಾನ್ಸ್ ಅಂತೇಳಿ ನಾವು 2000 ರೂಪಾಯಿನ ಕೊಡಬೇಕಾಗುತ್ತೆ. ಶೇರಿಂಗ್ ಮಾಡ್ಕೊಳ್ತೇವೆ ಅಂತಾರೆ, ಅದರಲ್ಲೇ ಅರ್ಧ ಆಗುತ್ತೆ ಫ್ರೆಂಡ್ಸ್. ಎಲ್ಲ ಥರ ಫೆಸಿಲಿಟೀಸ್ ಇರುತ್ತೆ, ಟಿ ವಿ ಕೂಡ ಆಪ್ಷನ್ಸ್ ಎಲ್ಲ ಇರುತ್ತದೆ, ಮತ್ತು ಒಳ್ಳೆಯ ರೀತಿಯ ಒಂದು ಬಾತ್ರೂಮ್ ವ್ಯವಸ್ಥೆ ಕೂಡ ಇದೆ. ತುಂಬಾ ಕೂಡ ಚೆನ್ನಾಗಿದೆ ಫ್ರೆಂಡ್ಸ್, ನೀವು ಕೂಡ ಯುಟಿಲೈಸ್ ಮಾಡ್ಕೋಬೋದು. ನಾನು ಅಲ್ಲಿ ವೀಡಿಯೋ ಮಾಡ್ತಾಯಿದ್ದು, ನನ್ನ ಫೋಟೋವನ್ನು ಕೂಡ ಕಾಣಲಿ ಅಂತೇಳಿ ನಾನು ಆ ರೀತಿ ಮಿರರ್ ಮುಂದೆ ನಿಂತ್ಕೊಂಡೆ. ಅಷ್ಟೇ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ಸಪೋಸ್ ನೀವು ಈ ಕಡೆ ಬಂತು ಅಂತಂದರೆ ಈ ಥರ ಆ ಒಂದು ರೂಮ್ ವ್ಯವಸ್ಥೆನ ಕೂಡ ನೀವು ಪಡ್ಕೋಬೋದು. ಮತ್ತು ಇನ್ನೊಂದು ಹೇಳೋದಾದರೆ, ನೀವು ಇಲ್ಲೇನಾದ್ರು ಫುಡ್ಡನ್ನು ತಿನ್ನೋದು ಬೇಡ ಅಂತನೋದಾದರೆ, ನಿಮಗೆ ಹಾಸ್ಪಿಟಲ್ ಒಳಗಡೆ ಒಂದು ಶ್ರೀನಿಧಿ ಕ್ಯಾಂಟೀನ್ ಅಂತ ಇದೆ, ಅಲ್ಲಿ ನೀವು ಪೇ ಮಾಡಿ ಊಟವನ್ನು ಮಾಡ್ಬೋದು. ಇಲ್ಲಿ ನೀವು ಆ ಒಂದು ಗ್ರೌಂಡ್ ಫ್ಲೋರ್ ಇದೆ, ಅದು ಕೆಳಗಡೆ ಹೋಗ್ಬೇಕಾಗುತ್ತೆ ಬೇಸ್ಮೆಂಟ್ ಅಂತ, ಅಲ್ಲಿ ನಿಮಗೆ ಶ್ರೀನಿಧಿ ಕ್ಯಾಂಟೀನ್ ಅಂತ ಸಿಗುತ್ತೆ. ಇಲ್ಲಿ ನೀವು ಪೇ ಮಾಡಿ ತಿನ್ನಬೇಕಾಗತ್ತೆ. ತಿಂಡಿಗೆ 45 ರೂಪಾಯಿ ಇರುತ್ತೆ, ಊಟಕ್ಕೆ ಬಂದು 60 ರೂಪಾಯಿ ಇರ್ತದೆ, ಇನ್ನು ಕಾಂಬೋ ನಾವು ತೊಗೊಳೋದಾದರೆ 90 ರೂಪಾಯಿ ಇರುತ್ತೆ ಫ್ರೆಂಡ್ಸ್. ಒಳ್ಳೆ ಫುಡ್ಡು ತುಂಬ ಚೆನ್ನಾಗಿದೆ ಇಲ್ಲಿ, ನಾನು ಎಲ್ಲ ಕೂಡ ಟೇಸ್ಟ್ ಮಾಡಿದ್ದೀನಿ. ತುಂಬಾ ಕೂಡ ಕ್ವಾಲಿಟಿ ಜೊತೆಗೆ ಕ್ವಾಂಟಿಟಿನೂ ಕೂಡ ತುಂಬ ಚೆನ್ನಾಗಿ ಕೊಡ್ತಾರೆ, ನೀವು ಇಲ್ಲಿ ಬಂದಾಗ ತೊಗೋಬೋದು. ಇಲ್ಲಿ ನಾನು ಇದನ್ನು ಕೂಡ ತೊಗೊಂಡಿದ್ದೆ, ಪೊಂಗಲ್ ತೊಗೊಂಡಿದ್ದೆ, ಖಾರ ಪೊಂಗಲ್ಲು. ಮತ್ತು ಈಗ ನೀವೇನು ನೋಡಿದೆ ಅದೆಲ್ಲವೂ ಕೂಡ ಹಾಸ್ಪಿಟಲ್ನ ಒಂದು ಒಳಾಂಗಣ ದೃಶ್ಯ. ಇವಾಗ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಹಾಸ್ಪಿಟಲ್ನ ಒಂದು ಹೊರಗಡೆ ಹೇಗಿದೆ, ನೇಚರ್ ಹೇಗಿದೆ ನೋಡ್ಕೊಂಡು ಬಂದ್ಬಿಡೋಣ. ಈಗ ನಾನು ಒಂದು ಕಡೆಯಿಂದ ಬರ್ತಾಯಿದ್ದೀನಿ, ಇಲ್ಲಿ ನಾನೀಗ ಆಲ್ರೆಡಿ ಕ್ಯಾಂಟೀನ್ ಇಂದ ಹೊರಗಡೆ ಬಂದಿದ್ದೆ. ಆ ಕ್ಯಾಂಟೀನ್ನ ಆಪೋಸಿಟಲ್ಲಿ ನಿಮಗೆ ಇಲ್ಲಿ ಗರ್ಲ್ಸ್ನ ಒಂದು ಹಾಸ್ಟೆಲ್ ಇರುವಂಥದ್ದು, ಬಾಯ್ಸ್ ಹಾಸ್ಟೆಲ್ ಇರುವಂಥದ್ದು, ಸ್ಟಾಫ್ಸ್ಗೆ ಉಳ್ಕೊಳ್ಳೋದಕ್ಕೆ ರೂಮ್ ಇರುವಂಥದ್ದು. ಈಗ ನಿಮ್ಮ ಮುಂದ್ಗಡೆ ಕಾಣ್ತಿರುವಂಥದ್ದು ಕಾಲೇಜ್. ಇದು ಗರ್ಲ್ಸ್ ಹಾಸ್ಟೆಲ್, ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಮಾಡಿರುವಂಥದ್ದು. ಇದಾದ ನಂತರ ಬಾಯ್ಸ್ ಹಾಸ್ಟೆಲ್, ಇದು ತುಂಬ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಇನ್ನು ಅದರ ಪಕ್ಕದಲ್ಲಿ ಇರುವಂಥದ್ದು ಸ್ಟಾಫ್ಸ್ಗಳಿಗೆ ಉಳ್ಕೊಳ್ಳೋದಕ್ಕೆ ಇರುವಂಥ ರೂಮ್ ವ್ಯವಸ್ಥೆ, ಅದನ್ನು ಕೂಡ ಜೂಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಅದರ ಮುಂದ್ಗಡೆ ಇರುವಂಥದ್ದೇ ನಮ್ಮ ಒಂದು ಕಾಲೇಜ್. ಇದು ಆ ಒಂದು ಗ್ರೌಂಡು, ಕ್ರಿಕೆಟ್ ಗ್ರೌಂಡು, ವಾಲಿಬಾಲ್ ಎಲ್ಲ ಕೂಡ ಆಡ್ಬೋದು, ತುಂಬ ಅನುಕೂಲವಾಗಿದೆ, ವಾತಾವರಣ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಇದರಿಂದ ಪಕ್ಕದಲ್ಲಿ ಆ ಕಾಲೇಜಿಂದ ಸ್ವಲ್ಪ ಮುಂದೆ ನಮಗೆ ತೋಟ ಇದೆ. ಆ ತೋಟದಲ್ಲಿ ಎಲ್ಲ ಥರದ ಏನು ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಎಲ್ಲ ಥರದ ಗಿಡಗಳನ್ನು ನಾವಲ್ಲಿ ಕಾಣ್ಬೋದು. ಅದರ ಜೊತೆಗೆ ನೇಮ್ಗಳು ಕೂಡ ಅದರಲ್ಲಿ ಮೆನ್ಷನ್ ಮಾಡಿದರೆ, ಇಂತಿಂಥ ಕಾಯಿಲೆಗಂತೂ ಕೂಡ ಮೆನ್ಷನ್ ಮಾಡಿದರೆ ಆ ಗಿಡಗಳ ಹೆಸರು ಕೂಡ ಮೆನ್ಷನ್ ಮಾಡಿರುವಂಥದ್ದು. ಕಾಲೇಜ್ ಮತ್ತೆ ನೀವು ನೋಡ್ತಾ ಇರುವಂಥದ್ದು ಇದರ ಆಪೋಸಿಟಲ್ಲಿ ನೋಡಿ, SDM ಅಂತ ಕಾಣ್ತಾ ಇದೆ ನೋಡಿ. ಇದು ಬಂದುಬಿಟ್ಟು ಆ ಒಂದು ತೋಟ, ಆ ತೋಟದಲ್ಲಿರುವಂಥ ಸಾಕಷ್ಟು ಗಿಡಮೂಲಿಕೆಯ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಸಾಕಷ್ಟು ಗಿಡಗಳನ್ನು ನೀವಿಲ್ಲಿ ಕಾಣ್ಬೋದು. ಅಲ್ಲಿ ನೇಮನ್ನು ಕೂಡ ಮೆನ್ಷನ್ ಮಾಡಿದರೆ ಯಾವ್ಯಾವ ಒಂದು ಗುಣವನ್ನು ಹೊಂದಿದೆ, ಇದರ ಒಂದು ನೇಮ್ಗಳೇನಂತಲೂ ಕೂಡ ಎಲ್ಲನೂ ಇದೆ, ನೀವು ನೋಡ್ಬೋದು ಫ್ರೆಂಡ್ಸ್. ನಾವು ಒಂದು ಕಡೆ ನಿಮಗೆ ತೋರಿಸ್ಕೊಂಡು ಬರ್ತಾ ಇದ್ದೀನಿ. ಇಲ್ಲಿ ಆ ಒಂದು ಟ್ರೀಟ್ಮೆಂಟ್ ಜೊತೆಗೆ ಈ ವಾಕಿಂಗ್ ಬಂದು ಈ ಒಂದು ತೋಟದಲ್ಲಿ ಸುತ್ತಮುತ್ತ ಸುತ್ತಾಡ್ಕೊಂಡು ಹೋಯ್ತಂತಾರೆ, ಯಾವುದೇ ಒಂದು ಟೆನ್ಷನ್ ಇದ್ದರೂ ಕೂಡ ನಮಗೆ ರಿಲೀಫ್ ಆಗುತ್ತೆ. ಹಾಗಾಗಿ ಇದು ನಮಗೆ ಈ ಒಂದು SDM ಅನ್ನುವಂಥದ್ದು ಹಾಸ್ಪಿಟಲ್ ಅನ್ನೋ ರೀತಿಯಲ್ಲಿ ನಮಗೆ
ಫೀಲ್ ಆಗೋದಿಲ್ಲ ಫ್ರೆಂಡ್ಸ್. ಒಂಥರ ಎಲ್ಲೋ ಒಂದು ತೀರ್ಥಯಾತ್ರೆಗೆ ಹೋಗಿದ್ವೇನೋ, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ವೇನೋ ಅನ್ನೋ ಒಂದು ಭಾವನೆ ಬರುತ್ತೆ. ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಆಗುವಂಥ ಒಂದು ನೇಚರನ್ನು ಒಳಗೊಂಡಿದೆ ನಮ್ಮ ಈ ಒಂದು SDM ಅಂಚೆಪಳ್ಳಿಯಲ್ಲಿರುವಂಥ ನಮ್ಮ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್. ನೀವು ಕೂಡ ಇಲ್ಲಿ ಬಂದಾಗ ನೀವು ಕೂಡ ಫೀಲ್ ಮಾಡ್ತೀರಾ, ಯಾರಾದರೂ ಈ ಒಂದು ಸೊಂಟ ನೋವು ಸಂಬಂಧಪಟ್ಟಂಗೆ ಅಥವಾ ಯಾವುದಾದ್ರೂ ವೆರಿಕೋಸ್ ಪೇನೋ, ಚರ್ಮ ಕಾಯಿಲೆಗೆ ಸಂಬಂಧಪಟ್ಟಂಗೋ, ಕಣ್ಣಿಗೆ ಒಂದು ಸಂಬಂಧಪಟ್ಟಂಗೋ, ಕಿವಿಗೆ ಸಂಬಂಧಪಟ್ಟಂಗೋ, ಅಥವಾ ಸಿಸೇರಿಯನ್ ಮಾಡೋಕೆ ಕೇಳಿದ್ದಾರೆ ಡಾಕ್ಟ್ರು, ನಾನು ಸಿಸೇರಿಯನ್ ಇಷ್ಟ ಇಲ್ಲ ನಮಗೆ ನಾರ್ಮಲೇ ಆಗಬೇಕು ಅನ್ನೋದಾದರೆ ನೀವು ಈ ಒಂದು ಜಾಗಕ್ಕೆ ಬಂದರೆ ನಾರ್ಮಲ್ ಕೂಡ ಮಾಡ್ತಾರೆ. ಈ ಥರ ಎಲ್ಲ ಕೂಡ ಸ್ಪೆಸಿಲಿಟೀಸು ಇಲ್ಲಿ ಸಾಕಷ್ಟು ಇದೆ, ನೀವು ಇದನ್ನು ಕೂಡ ಯುಟಿಲೈಸ್ ಮಾಡ್ಕೋಬೋದು. ಮತ್ತು ಇನ್ನು ನೋಡೋದಾದರೆ ಇಲ್ಲಿಗೆ ಒಂದು ಮಹಾಪುಟ್ ಅಂತ ಇರುವಂಥದ್ದು, ಇದೆಲ್ಲ ಸಾಕಷ್ಟು ಈ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಸಾಕಷ್ಟು ಇಲ್ಲಿ ನೇಚರನ್ನು ಒಳಗೊಂಡಿದೆ. ಡೆಮೋನ್ಸ್ಟ್ರೇಷನ್ ರೂಮು ನೀವು ಕಾಣ್ತಾ ಇರುವಂಥದ್ದು. ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಕೊಳ ಇತ್ತು, ಅದರಲ್ಲಿ ಒಂದು ಕಮಲ ಬೆಳೆದಿರೋದು ನನಗೆ ಕಣ್ಣಿಗೆ ಬೀಳ್ತು, ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಅದ್ಭುತವಾಗಿ ಆ ಒಂದು ನೇಚರ್ ನಮಗೆ ಕಾಣ್ತಾ ಇತ್ತು, ನೀವು ಕೂಡ ನೋಡಲಿ ಕಣ್ಣು ತುಂಬಿಕೊಳ್ಳಿ ಅಂತ ನಾನು ಅದನ್ನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಚೆನ್ನಾಗಿದೆ ಅಲ್ವಾ? ಇದಾದ ನಂತರ ನಾನು ಸುತ್ತಮುತ್ತ ಅಲ್ಲಿ ಏನೇನಿದೆ ನೇಚರ್ ಅಂತ ಎಲ್ಲನೂ ಕೂಡ ಪ್ರತಿಯೊಂದು ತೋರಿಸ್ಕೊಂಡು ಬಂದೆ. ಇಲ್ಲಿ ಸಾಕಷ್ಟು ಗಿಡಗಳಿದೆ, ಒಂದು ಥರದ ಗಿಡಗಳಿದೆ ಅಂತ ಹೇಳಕ್ಕೆ ಬರಲ್ಲ. ಎಲ್ಲ ಥರ ಔಷಧಿ ಗುಣಗಳನ್ನು ಈಗ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಸಾಲ್ವ್ ಮಾಡುವಂಥ ರೀತಿಯಲ್ಲಿರುವಂಥ ಒಂದು ಸಸ್ಯಗಳೇ ಇಲ್ಲಿ ಇದೆ. ನೀವು ಅದನ್ನು ನೋಡ್ಬೋದು, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಹಸಿರು ದಟ್ಟವಾಗಿರತಕ್ಕಂಥ. ವಾಕಿಂಗ್ ಅಂತೂ ತುಂಬ ಹೇಳಿ ಮಾಡಿಸ್ದಂಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ ಹೇಗಿದೆ ಮತ್ತು ಇದರ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ನೀವು ಪಡ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಇಲ್ಲಿ ಕೊಡುವಂಥ ಟ್ರೀಟ್ಮೆಂಟ್ಗಳು ಹೇಗಿರುತ್ತೆ, ಪಂಚಕರ್ಮ ಅಗ್ನಿಕರ್ಮ ಹೇಗಿರುತ್ತೆ ಮತ್ತು ಎಲ್ಲ ಥರದ ಒಂದು ಇನ್ಫಾರ್ಮೇಷನನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.